ನಮಸ್ಕಾರ, ನಾನು ಮಿಮಿಕ್ರಿ ದಯಾನಂದ್. ಲಗ್ಗೇರಿರೋ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ 14ನೇ ತಾರೀಕು ಅನ್ನದಾನ ನಡೀತಾ ಇದೆ. ಕಳೆದ ಬಾರಿ 15,000 ಜನ ಇದ್ರು, ಈ ಸತಿ ನೀವೆಲ್ಲ ಬಂದ್ರೆ 25,000 ಜನಗಳಿಗಿಂತ ಹೆಚ್ಚಾಗುತ್ತೆ. ನಮ್ಮ ರಾಮ್ಪ್ರಸಾದ್ ಗುರುಜಿಯವರು ಅಲ್ಲಿ ನಿಂತ್ಕೊಂಡು ಅವರ ನೇತೃತ್ವದಲ್ಲಿ ಹಲವಾರು ಜನ ಗಣ್ಯರು ಅಂದ್ರೆ ಯಾರ್ಯಾರಿಗೆ ಪುಣ್ಯ ಇದೆಯೋ ಅವರೆಲ್ಲ ಅಲ್ಲಿ ಬರ್ತಾರೆ, ಯಾರ್ಯಾರಿಗೆ ಮನಸ್ಸಿದೆಯೋ ಅವರೆಲ್ಲ ಅಲ್ಲಿ ಬರ್ತಾರೆ, ಯಾರ್ಯಾರಿಗೆ ದೇವರು ಕಳಿಸ್ತಾರೋ ಅವ್ರು ಮಾತ್ರ ಬರಕ್ಕಾಗುತ್ತೆ. ನಿಮಗೂ ದೇವರು ಕರೆಸಿದ್ದಾರೆ, ಬನ್ನಿ. ಈ ಸಂದರ್ಭದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಅನೇಕ ಸಮಸ್ಯೆಗಳಿದೆ, ಆದರೆ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡೋಕ್ಕಾಗಲ್ಲ. ಬಂದವರಿಗೆ ಹೊಟ್ಟೆ ತುಂಬ ಊಟ, ಬಡವರಿಗೆ ಅವ್ರಿಗೆ ಬೇಕಾಗಿರೋ ಬಟ್ಟೆ, ಇದನ್ನೆಲ್ಲ ಕೊಡುವಂತ ಒಂದು ಆಶ್ರಮ ಕೂಡ ನಡೆಸ್ತಾ ಇದ್ದಾರೆ. ಇದಕ್ಕೆ ಯಾರೇನು ಸವಲತ್ತು ಕೊಡ್ತಾರೆ ಅಂತ ಕೇಳಬೇಕಾಗಿಲ್ಲ, ದೇವರು ಕೆಲವರ ಹತ್ರ ಕೊಟ್ಟಿರ್ತಾನೆ, ಅವರು ಇಲ್ಲಿ ತಂದು ಕೊಡ್ತಾರೆ. ನಾವೆಲ್ಲ ಪೋಸ್ಟ್ಮ್ಯಾನ್ಗಳಷ್ಟೇ, ನಾವು ತಂದು ಕೊಡೋರು ಅಷ್ಟೇ ಹೊರತು ಕೊಡೋನು ಆ ದೇವರು. ಆ ದೇವರು ನಿಮ್ಮನ್ನು ಅಲ್ಲಿ ಕರೆಸಿದ್ದಾರೆ, ಬನ್ನಿ. 14ನೇ ತಾರೀಕು ಮಧ್ಯಾಹ್ನ ಅನ್ನದಾನ ಇದೆ. ಅನ್ನದಾನ ಅಂದರೆ ಬಡವ್ರಿಗೆ ಮಾತ್ರ ಕೊಡೋದು ಅಂತಲ್ಲ, ನಾವೆಲ್ಲ ಬಡವ್ರೆ. ಕೊಂಡ್ಕೊಂಡವರು ತಗೊಂಬಂದವರು ಯಾರೂ ಇಲ್ಲ, ಎಲ್ಲ ಮೇಲ್ಗಡೆ ಇರೋ ದೇವರು ನಮ್ಮನ್ನೆಲ್ಲ ಇಲ್ಲಿ ಕಳಿಸಿದ್ದಾರೆ. ದಿವಸ ಅನೇಕ ಕೆಲಸಗಳು ಮಾಡ್ತೀವಿ, ಏನೇನಕ್ಕೂ ಬಹಳ ಸಮಯ ನಾವು ವ್ಯರ್ಥ ಮಾಡ್ತೀವಿ. ನಿಜವಾದ ಜೀವನದ ಒಳ್ಳೆ ಕೆಲಸದ ಒಳ್ಳೆ ಸಮಯ ಇರೋದು ಒಳ್ಳೆ ಜನರ ಜೊತೆ ಸೇರೋದಕ್ಕೆ, ಬಡವರ ಜೊತೆ ಇರೋದಕ್ಕೆ, ಕಷ್ಟ ನೋವುಗಳಿಲ್ಲವರ ಜೊತೆ ನಾವಿರೋದಕ್ಕೆ. ಇಲ್ಲಿ ಯಾರೂ ಅನಾಥರಲ್ಲ, ನಾವೆಲ್ಲ ಇರೋವರೆಗೂ ಯಾರೂ ಅನಾಥರಲ್ಲ. ಆದರೂ ಕೆಲವರು ಬಿಟ್ಟೋಗಿದ್ದಾರೆ, ಕೆಲವರು ಮರೆತೋಗಿದ್ದಾರೆ. ಆದರೆ ನಮ್ಮ ರಾಮ್ಪ್ರಸಾದ್ ಗುರುಜಿ ಅವ್ರನ್ನೆಲ್ಲ ಮರೆತಿಲ್ಲ, ಅವ್ರನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಅನಾಥಾಶ್ರಮ ಅಂತ ಆಶ್ರಮ ನಡೆಸ್ತಾ ಇದ್ದಾರೆ, ಮಕ್ಕಳಿಗೋಸ್ಕರ ಆಶ್ರಮ ನಡೆಸ್ತಾ ಇದ್ದಾರೆ. ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಅಟ್ಲೀಸ್ಟ್ ನೋಡೋಕ್ಕಾರೂ ಬರ್ಬೋದಲ್ಲ. 14ನೇ ತಾರೀಕು ಮರಿಬೇಡಿ, ಗುರು ಪೂರ್ಣಿಮಾ ಲಗ್ಗೇರಿಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ನೀವು ಬರಬೇಕು, ನಾನು ಇರ್ತೀನಿ ಅಲ್ಲಿ. ನಮಸ್ಕಾರ.